ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜೀವನದಲ್ಲಿ ಟೈಮ್ ವೇಸ್ಟ್ ಮಾಡಿಕೊಳ್ಳುತ್ತಿದ್ದೇವೆ ಎಂದನಿಸಿದಾಗ ಬಹಳ ತಪ್ಪು ಮಾಡಿಬಿಟ್ವಿ ಎಂಬ ಭಾವನೆ ಮೂಡುತ್ತದೆ. ಮಾಡುತ್ತಿದ್ದಂತಹ ಕೆಲಸವನ್ನು ಬಿಟ್ಟು ಬನ್ನಿ ಎಂದರೆ ಸರಿ ಎಂದು ಹೊರಡುತ್ತೇವೆ. ನಾವು ಮಾಡಬೇಕಾದ ಕೆಲಸವೇನೋ ಗೊತ್ತು, ಸಿಲೆಬಸ್ ಎಷ್ಟಿದೆಯೋ ಅದೂ ಗೊತ್ತು, ಮಾಡಬೇಕಿರುವ ಕೆಲಸಗಳ ಲಿಸ್ಟ್ ಬಹಳಷ್ಟಿದೆ ಎಂದು ಸಹ ಗೊತ್ತು. ಆದರೂ ಕೂಡ ಎಂಜಾಯ್ ಮಾಡಬೇಕೆಂಬ ಆಲೋಚನೆ ಬಹಳ ಜನಕ್ಕಿರುತ್ತದೆ. ನಂತರ ಹಾಯಾಗಿ ಮಲಗಬೇಕೆಂಬ ಆಲೋಚನೆ ಶುರುವಾಗುತ್ತದೆ. ಬೇಡ, ಆಗುವುದಿಲ್ಲ, ನೋ ಎಂದು ಹೇಳುವ ಮನಸ್ಥಿತಿ ನಮ್ಮನ್ನು ಅನೇಕ ಸಮಸ್ಯೆಗಳಿಗೆ, ಅಪಾಯಗಳಿಗೆ ಗುರಿ ಮಾಡುತ್ತದೆ. ನಮ್ಮ ಜೀವನವನ್ನು ಅಸ್ತವ್ಯಸ್ತ ಮಾಡುತ್ತದೆ. ಓದಬೇಕು ಎಂದು ಗೊತ್ತಿದ್ದರೂ ಕೂಡ ತಿರುಗಾಡಬೇಕೆಂಬ ಆಲೋಚನೆಯನ್ನು ಪಕ್ಕಕ್ಕೆ ಇಡಲಾರರು. ಓದದೆ ತಿರುಗಾಡಿದರೆ ಏನಾಗುತ್ತದೆಂದು ಎಲ್ಲರಿಗೂ ಗೊತ್ತು. ಆದರೂ ಕೂಡ ತಿರುಗಾಡಿ ಎಂಜಾಯ್ ಮಾಡಿ ಎಲ್ಲರಿಗೋಸ್ಕರ ಇವರ ಟೈಮ್ ಕೊಟ್ಟು ಆನಂತರ ಇವರು ಬಾಧೆ ಪಡುತ್ತಾ ಕುಳಿತುಕೊಳ್ಳುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೇವಲ ಕೆಲವು ಮಂದಿ ಮಾತ್ರ ನಿಮಗೋಸ್ಕರ ನನ್ನ ಟೈಮ್ ಕೊಡುವುದಕ್ಕೆ ಆಗುವುದಿಲ್ಲ ಎಂದು ನೇರವಾಗಿ ಹೇಳುತ್ತಾರೆ. ನಾನು ಬರಲಾರೆ, ನಾನು ಮಾಡಲಾರೆ ಎಂದು ಹೇಳಿಬಿಡುತ್ತಾರೆ. ಆದರೆ ಬಹಳ ಮಂದಿ ಹೀಗೆ ಮುಖಕ್ಕೆ ಮುಖ ಕೊಟ್ಟು ಹೇಳಲಾರರು, ಎಲ್ಲದಕ್ಕೂ ತಲೆಯಾಡಿಸುತ್ತಾರೆ. ಈ ಪರಿಸ್ಥಿತಿಗೆ ಭವಿಷ್ಯತ್ತಿನಲ್ಲಿ ಭಾರೀ ಮೊತ್ತವನ್ನೇ ತೆರಬೇಕಾಗುತ್ತದೆ. ನೆನಪಿಡಿ, ಇತರರಿಗೋಸ್ಕರ ನೀವು ಸಹಾಯ ಮಾಡಬೇಕೆಂದು ಹೋಗುತ್ತೀರಾ, ಅವರಿಗೋಸ್ಕರ ಸಹಾಯವನ್ನೂ ಮಾಡ್ತೀರಾ, ಆದರೆ ಅವರು ಮಾತ್ರ ನಿಮ್ಮ ಅವಶ್ಯಕತೆ ಮುಗಿದ ಮೇಲೆ ನಿಮ್ಮನ್ನು ಬಿಟ್ಟು ಬಿಡುತ್ತಾರೆ. ಏನೋ ಕೇಳಬೇಕು ಎಂದೆನಿಸಿ ಕೇಳಿದೀವಿ, ನೀವು ಇಷ್ಟಪಟ್ಟು ಮಾಡಿದಿರಿ, ಅದು ನಿಮ್ಮ ತಪ್ಪು. ಯಾಕೆ ಮಾಡಬೇಕಿತ್ತು, ನನ್ನಿಂದ ಆಗೋದಿಲ್ಲ ಎಂದು ಹೇಳಬೋದಿತ್ತಲ್ಲ ಎಂದು ಕೂಡ ನಿಮ್ಮದೇ ತಪ್ಪು ಎನ್ನುವ ರೀತಿ ಮಾತಾಡುತ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ನಾವೇ ಕುಗ್ಗಿ ಹೋಗುತ್ತೇವೆ. ಯಾವ ಮನುಷ್ಯನೇ ಆಗಲಿ ತನಗೋಸ್ಕರ ತಾನು ಜೀವಿಸಬೇಕು. ಈ ನಡುವಿನ ಅಂತರದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತವೆ. ದೊಡ್ಡ ದೊಡ್ಡ ಗುರಿಗಳೊಂದಿಗೆ ನಮ್ಮ ದಿನವು ಶುರುವಾಗುತ್ತದೆ. ಅದು ಮಾಡಬೇಕು, ಇದು ಮಾಡಬೇಕು, ಹೀಗೆ ಮಾಡಬೇಕು, ಇಷ್ಟು ಟೈಮ್ಗೆ ಇವತ್ತಿನ ಕೆಲಸ ಮುಗಿಸಬೇಕು, ಹೀಗೆ ಬಹಳ ಅಂದುಕೊಳ್ತೀವಿ. ಹೀಗೆ ಅಂದ್ಕೊಂಡು ಅದಕ್ಕೋಸ್ಕರ ಎಷ್ಟೋ ವಿಧವಾದ ಪ್ಲಾನ್ಗಳನ್ನು ಕೂಡ ಮಾಡ್ತೀವಿ. ಆದರೆ ದಿನಗಳು ಕಳೆದಂತೆ ಕೆಲಸಗಳಿಂದ ತಪ್ಪಿಸಿಕೊಳ್ಳಲು ಅನೇಕ ಕಾರಣಗಳನ್ನು ಹುಡುಕುತ್ತೇವೆ. ಆ ಕೆಲಸಗಳನ್ನು ನಾವು ಮಾಡುವುದಿಲ್ಲವೆಂದು ಡೈರೆಕ್ಟ್ ಆಗಿ ನಮಗೆ ನಾವು ಹೇಳುವುದಿಲ್ಲ. ಪ್ರತಿ ಸಾರಿಯೂ ನಿಮ್ಮನ್ನು ಡಿಸ್ಟರ್ಬ್ ಮಾಡುವುದಕ್ಕೆ ಹೊರಗಡೆಯಿಂದ ಬರುವ ವ್ಯಕ್ತಿಗಳೇ ಬೇಕಿಲ್ಲ, ನಮಗೆ ನಾವೇ ಅತಿದೊಡ್ಡ ಶತ್ರುಗಳಾಗುತ್ತೇವೆ. ಅಂತಹ ಸಮಯದಲ್ಲಿ ನಮ್ಮ ಮನಸ್ಸಿಗೂ ಕೂಡ ನಾವು ನೋ ಎಂದು ಹೇಳುವುದನ್ನು ಕಲಿಯಬೇಕು. ಇದಕ್ಕೊಂದು ಚಿಕ್ಕ ಸಲಹೆ ಇದೆ, ಒಂದೇ ಒಂದು ಕ್ಷಣ ನೋ ಎಂದು ಹೇಳಿ, ಮನಸ್ಸನ್ನು ಸ್ಥಿರವಾಗಿ ನಿಮ್ಮ ಸ್ಥಿಮಿತದಲ್ಲಿಟ್ಟುಕೊಳ್ಳಿ. ಇಲ್ಲವಾದರೆ ಇತರರಿಗೋಸ್ಕರ ನಿಮ್ಮ ಸಮಯವನ್ನು ನೀವೇ ನೀಡಿ ಕೊನೆಗೆ ನೀವೇ ಬಾಧೆ ಪಡುತ್ತಾ ಕುಳಿತುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತದೆ. ಆದ್ದರಿಂದಲೇ ನೋ ಎಂದು ಹೇಳುವುದನ್ನು ಕಲಿಯಬೇಕು. ಕೆಲಸಕ್ಕೆ ಬಾರದಂತಹ ವಿಷಯಗಳಿಗೆ ನೋ ಎಂದು ಹೇಳಿದಾಗಲೇ ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು, ನಾವು ಅಂದುಕೊಂಡಂತಹ ಗುರಿಯನ್ನು ತಲುಪಬಹುದು. ನಮ್ಮ ನಿರ್ಣಯಗಳ ಮೇಲೆ ನಾವು ನಿಂತರೆ ಸಾಕು, ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು. ಆದರೆ ನಮಗೆ ಇಲ್ಲಿ ಒಂದು ಸಮಸ್ಯೆ ಎದುರಾಗುತ್ತದೆ. ಯಾರಿಗೆ ಆಗಲಿ ನೋ ಎಂದು ಹೇಳುವುದು ಹೇಗೆ? ಡೈರೆಕ್ಟ್ ಆಗಿ ಹೀಗೆ ನೋ ಎಂದು ಹೇಳಿದರೆ ಸಂಬಂಧಗಳ ನಡುವೆ ಉಸಿಮುನಿಸಿ ಬರುತ್ತದೇನೋ ಎನಿಸುತ್ತದೆ. ನಮ್ಮನ್ನು ಅವರು ತಪ್ಪು ತಿಳಿಯುತ್ತಾರೇನೋ ಎಂದು ಆಲೋಚಿಸುತ್ತೇವೆ. ಒಂದು ವೇಳೆ ನೋ ಎಂದರೆ ನಮಗೂ ನಷ್ಟವೇನೋ ಎಂದು ಸಹ ಅನಿಸುತ್ತದೆ. ಆದರೆ ಸ್ನೇಹಿತರೆ, ಎಸ್ ಎನ್ನಬೇಕೋ ಅಥವಾ ನೋ ಎನ್ನಬೇಕೋ ಎಂದು ಆಲೋಚಿಸಬೇಕಿರುವುದು ಕೂಡ ನೀವೇ. ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವಂತಹ ವಾಸ್ತವಗಳಿವು. ಪ್ರತಿಯೊಬ್ಬರೂ ತಮ್ಮ ಪ್ರಯೋಜನಕ್ಕೋಸ್ಕರವೇ ಕೆಲಸ ಮಾಡುತ್ತಾರೆ. ಇತರರು ನಿಮ್ಮನ್ನು ಏಕೆ ಕರೆಯುತ್ತಾರೆ? ನಿಜವಾಗಿಯೂ ನೀವು ಅಷ್ಟು ಮುಖ್ಯವಾದವರ? ಒಂದು ವೇಳೆ ನೀವೇ ಮುಖ್ಯವಾದವರೆಂದರೆ ಇನ್ನು ಭಯವೇಕೆ? ಇಲ್ಲಿ ಪ್ರತಿಯೊಬ್ಬರೂ ಕೂಡ ಅವರವರ ಪ್ರಯೋಜನವನ್ನು ನೋಡಿಕೊಳ್ಳುತ್ತಾರೆ, ಅವರಿಗಂತಲೇ ಒಂದು ಗುರಿ ಇದೆ. ಉದಾಹರಣೆಗೆ, ನಿಮ್ಮನ್ನು ಪಾರ್ಟಿಗೆ ಕರೆದರೆಂದರೆ ನೀವು ಅವರ ಟೈಮ್ ಪಾಸ್ಗೋಸ್ಕರ ಉಪಯೋಗವಾಗ್ತೀರಾ ಎಂದರ್ಥ. ಹಾಗೆಂದ ಮಾತ್ರಕ್ಕೆ ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥಕ್ಕೋಸ್ಕರವೇ ನಿಮ್ಮ ಬಳಿ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ ಎಂದರ್ಥವಲ್ಲ. ಆದರೆ ಕೆಲವರಿಂದ ನೀವು ದೂರ ಇರುವುದೇ ನಿಮಗೆ ವಾಸಿ. ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡಲು ಸಿದ್ಧವಾಗಿದ್ದೀರಾ? ನಿಮ್ಮ ಫುಲ್ ಟೈಮ್ ವೇಸ್ಟ್ ಮಾಡಿಕೊಂಡು ಯಾವುದೇ ಕೆಲಸಕ್ಕೆ ಬರೆದ ಹಾಗೆ ತಯಾರಾಗಬೇಕೆಂದಿದ್ದೀರಾ? ನಿಮ್ಮ ಜೀವನವನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡಬೇಕೆಂದುಕೊಂಡರೆ ನೀವು ಆಲೋಚಿಸುವ ಕೆಲಸವೇ ಇಲ್ಲ. ಅದೇ ದಾರಿಯಲ್ಲಿ ನಡೆಯಿರಿ. ಯಾರು ಕರೆದರೂ ಹೋಗಿಬಿಡಿ. ಏಕೆ ಕರೆದರೆಂದು ಆಲೋಚಿಸಲು ಬೇಡಿ. ತಿರುಗಾಡೋದಕ್ಕಾಗಲಿ, ಪಾರ್ಟಿಗಾಗಲಿ ಅವಕಾಶ ಸಿಕ್ಕರೆ ಸಾಕು, ಹೊರಟು ಬಿಡಿ. ಇಲ್ಲ ಇಲ್ಲ, ನಾವು ಹಾಗೇನಿಲ್ಲ ಎನ್ನುವುದಾದರೆ ಮಾತ್ರ, ನಿಮ್ಮ ಜೀವನವನ್ನು ನಿಮ್ಮ ಗುರಿಯತ್ತ ಸಾಗಿಸಬೇಕೆಂದರೆ ಮಾತ್ರ ನೋ ಎಂದು ಹೇಳಿ. ಕೆಲವು ಮಂದಿಗೆ ಪದೇ ಪದೇ ನೋ ಎಂದು ಹೇಳುವುದು ಅಷ್ಟು ಚೆನ್ನಾಗಿರಲ್ವೇನೋ ಅನಿಸುತ್ತದೆ. ಆದ್ದರಿಂದ ನೀವೇನು ಮಾಡ್ತೀರೆಂದರೆ, ನೀವು ಬೆಳಗ್ಗೆ ಎದ್ದಾಗ ರೂಪಿಸಿಕೊಂಡಿರುವಂತಹ ಎಲ್ಲ ಕೆಲಸಗಳನ್ನು ಪೂರ್ತಿ ಮಾಡಿ. ಇಲ್ಲ, ಆಗುವುದಿಲ್ಲವೆಂದು ಸಿನಿಮಾ ನೋಡುವುದಕ್ಕೆ ಹೋಗುವುದು,
ತಿರುಗಾಡುವುದಕ್ಕೆ ಹೋಗುವುದು, ಎಂಜಾಯ್ ಮಾಡುವುದಕ್ಕೆ ಹೋಗುವುದು, ಇವೆಲ್ಲವುಗಳಿಗೆ ಪ್ರಾಧಾನ್ಯತೆ ಕೊಡುವುದಾದರೆ ಜೀವನದಲ್ಲಿ ಏನನ್ನೋ ಸಾಧಿಸಬೇಕೆಂಬ ನಿಮ್ಮ ಆಸೆಯನ್ನು ಬಿಟ್ಟು ಬಿಡಿ. ಮತ್ತು ಅತಿ ಮುಖ್ಯವಾಗಿ ಯಾವಾಗ ಎಸ್ ಎಂದು ಹೇಳಬೇಕು, ಯಾವಾಗ ನೋ ಎಂದು ಹೇಳಬೇಕು ಎಂಬುದು ಕೂಡ ನಿಮಗೆ ತಿಳಿದಿರಬೇಕು. ಅಂತಹ ಗುರಿಯನ್ನೊಂದಿರುವ ಲಕ್ಷಣಗಳಿಲ್ಲದಿದ್ದಾಗ ಬೇರೆಯವರಿಗೆ ಎಸ್ ಎಂದು ಹೇಳಿ, ಅವರ ಜೊತೆಯೇ ಮುಂದುವರಿಯಿರಿ. ನಿಮ್ಮ ಪ್ರಗತಿಯನ್ನು ನಿಮ್ಮ ಕೈಯಾರೆ ನೀವೇ ಅಡ್ಡಿಪಡಿಸಿಕೊಳ್ಳಿ. ಯಾರೂ ಸಹ ನಿಮ್ಮನ್ನು ತಡೆಯಲಾರರು, ತಡೆಯುವ ಅವಶ್ಯಕತೆ ಕೂಡ ಇಲ್ಲ. ಆದ್ದರಿಂದ ಈ ಸಮಸ್ಯೆಯಿಂದ ಹೊರಬರಬೇಕಾದರೆ ನೋ ಎಂದು ಹೇಳುವುದನ್ನು ಕಲಿಯಿರಿ. ಸಿಗರೇಟ್ ಮದ್ಯಪಾನಗಳಂತಹ ಕೆಟ್ಟ ಚಟಗಳಿಂದ ದೂರವಿರಿ. ಅಸಲಿಗೆ ಅಂತಹ ವಾತಾವರಣವಿರುವ ಸ್ಥಳಗಳಿಗೆ ನೋ ಎಂದು ಹೇಳಿ. ಅಂತಹ ಸ್ಥಳಗಳಿಗೆ ಹೋಗಬೇಡಿ. ನಿಮ್ಮ ಕೆಲಸದ ಮೇಲೆ ನಿಮ್ಮ ಗುರಿ ಇರಲಿ. ಒಂದು ವೇಳೆ ನಾವು ನೋ ಎಂದರೂ ಎದುರಿಗಿರುವವರಿಗೆ ಯಾವುದೇ ರೀತಿಯ ನಷ್ಟವಾಗುವುದಿಲ್ಲ. ಒಂದು ವೇಳೆ ನಷ್ಟವಾದರೂ ಅದು ಕೆಲವೇ ಕ್ಷಣಗಳು ಮಾತ್ರವೇ. ಆನಂತರ ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ. ನೋ ಎಂದು ಹೇಳುವುದು ನಿಮ್ಮ ಜೀವನವನ್ನು ಪ್ರಭಾವಶಾಲಿಯನ್ನಾಗಿ ಮಾಡುವ ವಿಷಯವೆಂದು ನೆನಪಿನಲ್ಲಿಡಿ. ನಿಮ್ಮ ಕೆಲಸದ ಮೇಲೆ ಆ ಪ್ರಭಾವವಿರುತ್ತದೆ. ಆದ್ದರಿಂದ ಬಹಳ ದೂರದೃಷ್ಟಿಯಿಂದ ಆಲೋಚಿಸಿ. ಇಲ್ಲವಾದರೆ ಇತರರಿಗೆ ನೀವು ಕೈಗೊಂಬೆಗಳಾಗಿ ಬದಲಾಗುತ್ತೀರಾ. ಎಲ್ಲರಿಗೂ ಎಲ್ಲವನ್ನೂ ಮಾಡುತ್ತೇವೆ ಎಂದು ಹೇಳಿದರೆ ಕೊನೆಗೆ ನೀವೇ ನೋವು ಅನುಭವಿಸಬೇಕಾಗಿ ಬರುತ್ತದೆ. ಇತರರಿಗೋಸ್ಕರ ಎಲ್ಲವನ್ನೂ ಮಾಡಿದ ನೀವು ಕೊನೆಗೆ ನಿಮ್ಮ ಜೀವನದ ಕಡೆ ತಿರುಗಿ ನೋಡಿಕೊಂಡಾಗ ಏನನ್ನೂ ಸಾಧಿಸಲಿಲ್ಲ ಎಂದು ಕೊರಗುತ್ತೀರಾ. ನಿಮಗೆ ನಿಮ್ಮದೇ ಆದ ಪ್ರತ್ಯೇಕ ಬೆಲೆ ಮತ್ತು ನಿಮ್ಮ ಐಡೆಂಟಿಟಿ ಇಲ್ಲದ ಮೇಲೆ ಇತರರಿಗೋಸ್ಕರ ಟೈಮ್ ಕೊಡುವುದು ಕೂಡ ವ್ಯರ್ಥವೆಂದು ಗುರುತಿಟ್ಟುಕೊಳ್ಳಿ. ಆದ್ದರಿಂದಲೇ ನೋ ಎಂದು ಹೇಳುವುದೇ ಬೆಸ್ಟ್ ಎಂದು ದೃಢ ನಿರ್ಧಾರ ಮಾಡಿ. ಹಾಗೆಂದ ಮಾತ್ರಕ್ಕೆ ಎಲ್ಲಾ ಸಮಯದಲ್ಲಿ ಇದು ಅನ್ವಯಿಸುವುದಿಲ್ಲ. ಎಲ್ಲವನ್ನೂ ಕೂಡ ಟೈಮ್ ವೇಸ್ಟ್ ಎಂದು ತಪ್ಪು ತಿಳಿಯಬೇಡಿ. ಯಾವ ಸಮಯದಲ್ಲಿ ಏನು ಹೇಳಬೇಕು ಎಂಬುದನ್ನು ಆಲೋಚಿಸಿ ದೃಢ ನಿರ್ಧಾರ ಮಾಡಿ. ಎಲ್ಲದಕ್ಕೂ ಎಲ್ಲರಿಗೂ ತಲೆಯಾಡಿಸುತ್ತಾ ಇರಬೇಡಿ. ಬಹಳ ಸಾರಿ ಬಹಳ ಜನರಿಗೆ ನೋ ಎಂದು ಹೇಳುವುದು ಮಾತ್ರ ಬಹಳ ಉಪಯೋಗವೆಂದು ಮಾತ್ರ ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.